ಹಲೋ ಗೈಸ್, ನಮ್ಮ ಫೋನಲ್ಲಿ ಫೋಟೋಸ್ ಎಲ್ಲ ನಷ್ಟ ಆಗಿ ಹೋದ್ರೆ ನಾವು ಅದನ್ನು ಹೇಗೆ ತಿರುಗಿ ಪಡೆಯೋದು ಅಂತ ನಾನು ಸಾಮಾನ್ಯವಾಗಿ ಹಲವಾರು ಜನರು ಮೆಸೇಜ್ ಮುಖಾಂತರ ಕೇಳ್ತಾ ಇದ್ದಾರೆ. ನನ್ನ ಫೋನ್ನಲ್ಲಿ ಫೋಟೋಸನ್ನು ಪುನಃ ರಿಕವರಿ ಮಾಡೋದು ಹೇಗೆ ಅಂತೇಳಿ ಕೇಳ್ತಾ ಇದ್ರು. ಅದು ಫೋನ್ ಕಳೆದೋಯ್ತು, ಹೀಗೆ ಹಲವಾರು ರೀಸನ್ಸ್ ಇದ್ದಾವೆ. ನನ್ನ ಫೋನು ನಷ್ಟ ಆಗಿ ಹೋಯ್ತು, ಈಗ ನಾನು ಹೇಗೆ ಆ ನಷ್ಟ ಆದಂಥ ಫೋಟೋಗಳನ್ನು ತಿರುಗಿ ಪಡೆಯೋದು ಅಂತೇಳಿ ಕೇಳ್ತಾ ಇದ್ರು. ಓಕೆ, ಸೊ ಫೋನು ನಷ್ಟ ಆದರೆ ಎಸ್ ಟಿ ಕಾರ್ಡು ಕೂಡ ಅದ್ರ ಜೊತೆಗೆ ಹೋಗ್ಬಿಡುತ್ತೆ. ಅವಾಗ ನಾವು ಎಸ್ ಟಿ ಕಾರ್ಡಲ್ಲಿ ಏನಾದರೂ ನಮ್ಮ ಫೋಟೋಸ್ಗಳನ್ನು ಸಂರಕ್ಷಣೆ ಮಾಡಿ ಇಟ್ಟಿದ್ರೆ ಯಾವುದೇ ಕಾರಣಕ್ಕೂ ನಮಗೆ ತಿರುಗಿ ಪಡೆಯೋಕ್ಕಾಗಲ್ಲ. ಓಕೆ, ಈ ವಾಸ್ತವವನ್ನು ಮೊದಲು ತಿಳ್ಕೊಳ್ಳಿ. ಎಸ್ ಟಿ ಕಾರ್ಡ್ನಲ್ಲಿ ಸಂರಕ್ಷಣೆ ಮಾಡಿ ಇಡುವವರು ಇನ್ನು ಮೇಲೆ ಎಸ್ ಟಿ ಕಾರ್ಡು ಆಗಿರಬಾರ್ದು. ಬೇರೆಯೊಂದು ಪ್ಲಾಟ್ಫಾರ್ಮಲ್ಲಿ ಫೋಟೋಸ್ಗಳನ್ನು ಸೇವ್ ಮಾಡಿಟ್ಟರೆ ಮಾತ್ರ ನಮಗೆ ಅದು ಪುನಃ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಸಾಮಾನ್ಯವಾಗಿ ಎಲ್ಲರೂ ನನ್ನ ಫೋನು ನನ್ನ ಜೊತೆಗೆ ಸುರಕ್ಷಿತವಾಗಿರ್ತದೆ ಅಂತ ಹೇಳ್ಬಿಟ್ಟು ಎಸ್ ಟಿ ಕಾರ್ಡ್ನಲ್ಲಿ ಸೇವ್ ಮಾಡಿ ಇಡ್ತಾರೆ. ಓಕೆ, ಸೊ ಆ ರೀತಿ ನಾವಿನ್ನೂ ಆಗಬಾರ್ದು. ಬೇರೆ ಒಂದು ಮಾರ್ಗವನ್ನು ನಾವು ಅವಲಂಬಿತವಾಗಬೇಕು. ಅದರಲ್ಲಿ ಒಂದನೇದು ನಮ್ಮ ಗೂಗಲ್ ಫೋಟೋಸ್ ಅಂತ ಕರಿತೀವಿ. ಗೂಗಲ್ ಫೋಟೋಸಲ್ಲಿ ನಮ್ಮ ಫೋಟೋಗಳನ್ನು, ವೀಡಿಯೋಗಳನ್ನು ಎಲ್ಲವನ್ನು ಸಂರಕ್ಷಣೆ ಮಾಡಿ ಇಡ್ಬೋದು. ನಂದು ಫೋಟೋ ಸಾಮಾನ್ಯವಾಗಿ 2008 ಇರುವಂಥ ಫೋಟೋಸ್ಗಳು ಪೂರ್ತಿ ನನ್ನ ಗೂಗಲ್ ಫೋಟೋಸಲ್ಲಿ ಇದೆ. ಅಷ್ಟು ನೀಟಾಗಿ ನಾನು ಸಂರಕ್ಷಣೆ ಮಾಡಿ ಇಟ್ಟಿದ್ದೀನಿ. ಅಂದರೆ ಇಲ್ಲಿ ಗೂಗಲ್ ಫೋಟೋಸ್ಗೂ ಕೂಡ ಪೂರ್ತಿಯಾಗಿ ನೆನಪು ಮಾಡಿ ಇಟ್ಟುಕೊಳ್ಳುವಂಥ ಶಕ್ತಿ ಇಲ್ಲ. ಆ ಗೂಗಲ್ ಫೋಟೋಸಿಗೂ ಕೂಡ ನಾವು ಫೀಡ್ ಮಾಡಬೇಕು. ಅದೇ ಹೇಗೆ ಅಂತ ಹೇಳಿದ್ರೆ, ಒಂದಲ್ಲದೇ ಇದ್ದರೆ ಗೂಗಲ್ ಫೋಟೋಸಿಗೆ ನಾವೇನು ಮಾಡಬೇಕು, ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕು. ಇಲ್ಲದೇ ಇದ್ದರೆ ಆಟೋ ಬ್ಯಾಕಪ್ಪನ್ನು ಕೊಡಬೇಕು. ಅಂದರೆ ಮಾತ್ರ ಗೂಗಲ್ ಫೋಟೋಸಲ್ಲೂ ಕೂಡ ಫೋಟೋಗಳು ಇರ್ತವೆ, ಎಲ್ಲಿದ್ರೆ ಇರಲ್ಲ. ಓಕೆ, ಈ ವಾಸ್ತವವನ್ನು ನೀವು ತಿಳ್ಕೊಳ್ಬೇಕಾಗ್ತದೆ. ಇಲ್ಲಿ ನಾವು ಅಪ್ಲೋಡ್ ಅಂತ ಹೇಳಿದ್ರೆ ನಮ್ಮ ಗ್ಯಾಲರಿಗೆ ಹೋಗ್ತೀರಿ, ಸೆಲೆಕ್ಟ್ ಮಾಡ್ತೀರಿ, ಗೂಗಲ್ ಫೋಟೋಸಿಗೆ ಅಪ್ಲೋಡ್ ಅಂತ ಕೊಡಿ, ಅಪ್ಲೋಡ್ ಆಗ್ತದೆ. ಓಕೆ, ಅದಕ್ಕಿಂತನೂ ಆಟೋ ಬ್ಯಾಕಪ್ ಅಂತ ಕೊಡೋದಾದರೆ ನಮಗೆ ಅಷ್ಟಕ್ಕೊಂದು ರಿಸ್ಕ್ ಇಲ್ಲ, ರೈಟ್? ಅದರ ಸೆಟ್ಟಿಂಗ್ಸ್ ಹೇಗೆ ಅಂತೇಳಿ ನೋಡಿ. ಮೇಲೆ 3 ಇದೆಯಲ್ಲ, 3 ಅಲ್ಲಿಂದ ಸೆಟ್ಟಿಂಗ್ಸಿಗೆ ಹೋಗಿ, ಇದು ನಮ್ಮ ಗೂಗಲ್ ಫೋಟೋಸೇ ಇದು, ಅಲ್ಲಿ ಸೆಟ್ಟಿಂಗ್ಸಿಗೆ ಹೋಗಿ, ಸೆಟ್ಟಿಂಗ್ಸಲ್ಲಿ ನಮಗೆ ಕಾಣ್ತದೆ ಯಾವುದು ಬ್ಯಾಕಪ್ ಆ್ಯಂಡ್ ಸಿಂಕ್ರೊನೈಸ್ ಅಂತೇಳಿ ಒಂದು ಆಪ್ಷನ್ಸ್ ಕಾಣ್ತದೆ, ಅದನ್ನು ಉಪಯೋಗಿಸ್ಬಿಟ್ಟು ನಾವು ಬ್ಯಾಕಪ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಬ್ಯಾಕಪ್ ಮಾಡೋದು ಭಾಳ ಈಸಿ ನೋಡಿ. ಈ ರೀತಿ ಮೇಲೆ ಕಾಣ್ತಾ ಇದೆ, ಬ್ಯಾಕಪ್ ಆ್ಯಂಡ್ ಸಿಂಕ್ರೊನೈಸ್ ಅಂತೇಳಿ ಒಂದು ಇಮೇಲ್ ಅಡ್ರೆಸ್ಸು ಕೂಡ ಅದ್ರ ಕೆಳಗಡೆ ಕಾಣ್ತದೆ. ಅದನ್ನು ಜಸ್ಟ್ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದಾಗ ನಮಗೆ ಪುನಃ ಮತ್ತೊಂದು ಸ್ಕ್ರೀನ್ ಕಾಣ್ತದೆ. ಇಲ್ಲಿ ನೋಡಿ, ಸಾಮಾನ್ಯವಾಗಿ ಎಲ್ಲರ ಫೋನಲ್ಲೂ ಈ ಫೀಚರು ಆಫ್ ಆಗಿರ್ತದೆ. ಯಾವುದು ಬ್ಯಾಕಪ್ ಆ್ಯಂಡ್ ಸಿಂಕ್ರೊನೈಸ್ ಇದೆಯಲ್ಲ, ಇದು ಆಫ್ ಆಗಿರುತ್ತೆ. ಅದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದಾಗಲೇ ಅಲ್ಲಿ ಇಮೇಲ್ ಬರೋದು, ರೈಟ್? ನೋಡಿ, ಈ ರೀತಿ ಆನ್ ಮಾಡಿದಾಗ ಇಮೇಲ್ ಬರ್ತದೆ. ಅಂದರೆ ಇದು ಆನ್ ಇರಬೇಕು. ಆನ್ ಇದ್ದರೆ ಮಾತ್ರ ನಿಮ್ಮ ಫೋಟೋಸ್ಗಳೆಲ್ಲ ಸೇವ್ ಇದೆ ಅಂತ ಅರ್ಥ. ಯಾವುದಾದ್ರು ಕ್ಯಾಮ್ರಾದಲ್ಲಿ ಯಾವಾಗಲೂ ತೆಗಿತೀರಿ, ಆ ಫೋಟೋಸ್ ಎಲ್ಲ ಅಲ್ಲೇ ಇರ್ತದೆ. ಮತ್ತೊಂದು ಗಮನಿಸಬೇಕಾಗಿದ್ದು, ಅದ್ರ ಕೆಳಗಡೆ ಬ್ಯಾಕಪ್ ಡಿವೈಸ್ ಫೋಲ್ಡರ್ ಅಂತೇಳಿ, ಯಾವ್ಯಾವ ಫೋಲ್ಡರ್ಗಳನ್ನು ನೀವು ಬ್ಯಾಕಪ್ ಮಾಡಬೇಕು ಅಂತೇಳಿ ಕೇಳುವಂಥ ಜಾಗ ಇಲ್ಲಿ. ಸದ್ಯಕ್ಕೆ ನನಗೆ ನನ್ನಂತ ಕೊಟ್ಟಿದ್ದೀನಿ, ನನ್ನಂತ ಕೊಡಬಾರ್ದು. ಅಟ್ಲೀಸ್ಟ್ ಕ್ಯಾಮ್ರಾ ಆದರೂ ಸೆಲೆಕ್ಟ್ ಮಾಡಿ. ಆವಾಗ ಕ್ಯಾಮರಾದಲ್ಲಿ ತೆಗೆಯುವಂಥ ಫೋಟೋಸ್ಗಳು, ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಬರುವಂಥ ಫೋಟೋಸ್ಗಳು ಬೇಡ, ಅದು ಯಾವ್ದ್ಯಾವುದೋ ಬರ್ತಾವಲ್ಲ. ಕ್ಯಾಮರಾವನ್ನು ಮಾಡಿದಾಗ ಕ್ಯಾಮ್ರಾದಲ್ಲಿ ತೆಗೆಯುವಂಥ ಫೋಟೋಸ್ ಎಲ್ಲವೂ ಎಲ್ಲಿರುತ್ತೆ, ಗೂಗಲ್ ಫೋಟೋಸಲ್ಲಿ ಇರ್ತವೆ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.